ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಕರ್ನಾಟಕ ವುಮೆನ್ಸ್ ಸೇವಾ ಟ್ರಸ್ಟ್ ತನ್ನ 5 ದಿನಗಳ ಅಂತಾರಾಷ್ಟ್ರೀಯ ಮಟ್ಟದ ಹೇರ್ ಸ್ಟೈಲ್ ಮತ್ತು ಮೇಕಪ್ ಕಾರ್ಯಾಗಾರವನ್ನು ಯಶಸ್ವಿಯಾಗಿ ತರಬೇತುದಾರರಿಗೆ ತರಬೇತಿಯನ್ನು ನೀಡಿ ಪೂರ್ಣಗೊಳಿಸಿ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರಮಾಣ ಪತ್ರಗಳನ್ನು ಪಡೆಯುವಂತೆ ಯಶಸ್ವಿಯಾಗಿ ಮಾರ್ಗದರ್ಶನ ನೀಡಿ ಆಯೋಜಿಸಿತ್ತು. ಇದರಿಂದ ಸಂತೋಷಗೊಂಡಂತಹ ಪ್ರಮಾಣ ಪತ್ರ ಪಡೆದಂತಹ ಸಾಧಕ ಮಹಿಳೆಯರು ಕರ್ನಾಟಕ ವುಮೆನ್ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಪುಷ್ಪಾ ನಾಗಭೂಷಣ್ ರವರ ಮಾರ್ಗದರ್ಶನ, ಅವರ ಮನೆಯವರ ಸಹಕಾರ, ಡೈರೆಕ್ಟರ್ಸ್ ಎಲ್ಲರ ಒಂದು ಪ್ರಯತ್ನ ತಮಗೆ ಜೀವನಕ್ಕೆ ಹೆಚ್ಚುವರಿಯಾಗಿ ಸಂಪಾದನೆ ಮಾಡುವಕ್ಕೆ ಹೆಚ್ಚುವರಿ ಸಂಪಾದನೆ ಮಾಡುವುದಕ್ಕೆ ದಾರಿಯನ್ನು ತೋರಿಸಿಕೊಟ್ಟಿದೆ ಎಂದು ಅತೀವ ಸಂತಸವನ್ನ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಟ್ರಸ್ಟಿನ ಅಧ್ಯಕ್ಷರು ಮಾತನಾಡುತ್ತಾ, ನಮ್ಮ ಜೀವನದಲ್ಲಿ ಇನ್ನೊಬ್ಬರು ಸಂಪಾದನೆ ಮಾಡುವುದಕ್ಕೆ ದಾರಿ ಮಾಡಿಕೊಟ್ಟಾಗ ನಮಗೆ ಆಗುವ ಆನಂದ ಅಷ್ಟಿಷ್ಟಲ್ಲ ಎಂದು ಅತೀವ ಸಂತಸದಿಂದ ಸಮುದಾಯ ಟಿವಿಗೆ ತಿಳಿಸಿದರು. ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಸದಾ ವಿಶೇಷತೆಗಳನ್ನು ತೋರಿಸ್ಕೊಂಡು ಬರ್ತಾ ಇರತಕ್ಕಂಥ ಸಮುದಾಯ ಟಿವಿ ಇನ್ನೊಂದು ವಿಶೇಷತೆಯನ್ನು ಮತ್ತೆ ನಿಮ್ಮ ಮುಂದೆ ತಂದಿದೆ. ಏನಪ್ಪ ಅಂತ ಹೇಳಿದಿರಾ, ನೀವು ಹಿಂದಿನ ಎಪಿಸೋಡಲ್ಲಿ ನೋಡಿರ್ತೀರಿ ಈ ಪ್ರಸಾದನ ಕಲೆ, ಕೇಶವಿನ್ಯಾಸ, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ದಿನದ ಮಟ್ಟಿನ ಸೆಮಿನಾರನ್ನು ಮೋದಿ ರಸ್ತೆಯಲ್ಲಿ ಕದಂಬ ಪಾರ್ಟಿ ಹಾಲಲ್ಲಿ ಕರ್ನಾಟಕ ವುಮೆನ್ಸ್ ಸೇವಾ ಟ್ರಸ್ಟ್ನ ವತಿಯಿಂದ ಆಯೋಜಿಸಿದ್ದನ್ನು. ಇಲ್ಲಿ ಬಹಳಷ್ಟು ಜನ ಬಹಳ ಅತ್ಯುತ್ತಮವಾದಂತಹ ತರಬೇತಿಯನ್ನು ತಗೊಂಡು ಇನ್ನೊಂದು 5 ದಿನಗಳ ಮಟ್ಟಿಗೆ ಅದನ್ನು ವರ್ಕ್ಶಾಪ್ ಅಂತ ಕರೀತಾರೆ, ಕಾರ್ಯಾಗಾರ ಅಂತ ಕರೀತಾರೆ, ಇನ್ನೂ ಹೆಚ್ಚಿನ ರೀತಿಯಾದಂಥ ಅಂತಾರಾಷ್ಟ್ರೀಯ ಮಟ್ಟದ ಕೇಶವಿನ್ಯಾಸ ಜೊತೆಗೆ ಪ್ರಸಾದನ ಕಲೆ ಅಂದರೆ ಮೇಕಪ್ ಎರಡನ್ನೂ ಕೂಡ ಯಶಸ್ವಿಯಾಗಿ ಕಲ್ತ್ಕೊಬಿಟ್ಟಿದ್ದಾರೆ. ನಾನು ನೋಡಿ ಭಾಳ ದಂಗಾದೆ, ನೀವು ಕೂಡ ನೋಡಿ ಅದ್ಭುತವಾದಂಥ ಹೆಚ್ ಡಿ ಮೇಕಪ್ಗಳು ಮಾಡಿದ್ದಾರೆ. ಸುಮಾರು 12 ಗಂಟೆ ಅದರ ಬಾಳಿಕೆ ಇರ್ತದಂತೆ, ಅಂಥ ವಿಶೇಷತೆ ಅಲ್ವಾ. ಇದನ್ನೆಲ್ಲ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂಥವರು ಕರ್ನಾಟಕ ವುಮೆನ್ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಪುಷ್ಪ ನಾಗಭೂಷಣ್ ಅವರು, ಹಾಗೆ ಅದರ ನಿರ್ದೇಶಕರುಗಳು ಮತ್ತು ಎಲ್ಲ ಟ್ರಸ್ಟ್ನ ಸದಸ್ಯರುಗಳು ಸೇರಿಕೊಂಡು ತಮ್ಮ ಒಂದು ಪರಿಚಯದಲ್ಲಿರ್ತಕ್ಕಂಥ ಎಲ್ಲ ಹೆಂಗಸರಿಗೆ ಮತ್ತು ಉದಯೋನ್ಮುಖ ಪ್ರತಿಭೆಗಳಿರ್ತಕ್ಕಂಥವ್ರಿಗೆಲ್ಲರನ್ನೂ ಕರೆಸಿ ತರಬೇತಿಯನ್ನು ಕೊಟ್ಟಿದ್ದಾರೆ. ಬನ್ನಿ, ಇವತ್ತು ಯಶಸ್ವಿಯಾಗಿ ಈ ಕಾರ್ಯಾಗಾರವನ್ನು ಪೂರೈಸಿರ್ತಕ್ಕಂಥ ಎಲ್ಲ ತರಬೇತಿ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳನ್ನು ಮತ್ತು ಅವರ ಮಾಡೆಲ್ಗಳನ್ನು ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಪುಷ್ಪ ಮೇಡಮ್ ಅವ್ರನ್ನ ಮಾತನಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಕೇಳಿ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ಹೇಳಿ ಮೇಡಮ್, ಅದ್ಭುತವಾಗಿ ನೀವು ಅಂದಿದ್ದನ್ನು ಸಾಧನೆ ಮಾಡಿದ್ದೀರಿ, ಜೊತೆಗೆ ನಿಮ್ಮ ನಿರ್ದೇಶಕರುಗಳು ಕೂಡ ಅದೇನು ಅವರಿಗೆ ಪಾಪ ಮನೇಲಿ ಕೆಲಸ ಇರುತ್ತೋ ಆಯಾಸ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಪ್ರತಿಯೊಬ್ಬರು ಕೂಡ ಅಷ್ಟೇ ಪರಿಶ್ರಮದಿಂದ ಪ್ರತಿಯೊಂದು ನಿಭಾಯಿಸಿ ಇವತ್ತು ಯಶಸ್ವಿಯಾಗಿ ಕಾರ್ಯಾಗಾರವನ್ನು ಮಾಡಿದ್ದೀರಾ. ನಮಗೆ ಇರತಕ್ಕಂಥ ಮಾಹಿತಿ ಪ್ರಕಾರ ಒಂದು ಸೆಮಿನಾರ್ ನಡೆದ ತಕ್ಷಣ ಇಷ್ಟು ಬೇಗ ಕಾರ್ಯಾಗಾರನೂ ಆಗಿ ಅದು ಇಷ್ಟು ಬೇಗ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು ಇದೇ ಅಪರೂಪ ಅನಿಸುತ್ತೆ. ಸೊ ಹೇಳಿ ಮೇಡಮ್, ಇದೆಲ್ಲ ಹೆಂಗೆ ಸಾಧ್ಯ ಆಯಿತು? ಸೊ ನಮಸ್ಕಾರ. ಕರ್ನಾಟಕ ವುಮೆನ್ ಸೇವಾ ಟ್ರಸ್ಟ್ ಅಧ್ಯಕ್ಷರು ಪುಷ್ಪ ನಾಗಭೂಷಣ್ ಅಂತ. ಸೊ ನಾವು ಹೋದ ವಾರ ಅಷ್ಟೇ ನಾವು ಸೂರ್ಯ ಅವ್ರ ಸರ್ದು ಒಂದು ಮೇಕಪ್ ಕ್ಲಾಸ್ನ ಒನ್ ಡೇ ಕ್ಲಾಸ್ ಮಾಡಿದ್ವು. ಸೊ ಆ ಕ್ಲಾಸ್ ಆಗಿದ ತಕ್ಷಣ ಮತ್ತೆ ವರ್ಕ್ಶಾಪ್ ಮಾಡಿದ್ವು. ವರ್ಕ್ಶಾಪ್ ಬಂದು ಇಷ್ಟು ಬೇಗ ಅಲ್ಲಿ ಸಡನ್ನಾಗಿ ಮಾಡಿದ್ದು. ಸೊ ಎಲ್ಲರೂ ತುಂಬ ಮೇಕಪ್ ಕೂಡ ಇಷ್ಟಪಟ್ಟರು, ಮತ್ತು ಎಲ್ಲರೂ ಒಬ್ಬರೊಬ್ಬರು ಕೂಡ ಬಾಂಬೆಗೆ ಹೋಗಿ ಬಾಂಬೆಯಿಂದ ಬರಬೇಕು ಹೋಗಬೇಕು ಅಂದರೆ ಸೊ ಅವ್ರಿಗೊಂದು ಟ್ರಾವೆಲಿಂಗ್ ಚಾರ್ಜ್ ಬಂದು ಒಂದು 15-16,000 ರೂಪಾಯಿ ಆಗುತ್ತೆ. ಯಾಕೆ ಪ್ರತಿಯೊಬ್ಬರು ಅಷ್ಟಿಷ್ಟೊಂದು ದುಡ್ಡು ಕೊಟ್ಟು ನಾವು ಬಾಂಬೆಗೆ ಹೋಗೋದಕ್ಕಾಗಲ್ಲ, ಮತ್ತು ಒಬ್ಬೊಬ್ಬರೇ ಹೋದರೆ ಹೆಣ್ಮಕ್ಳು ಮನೇಲೆ ಫ್ಯಾಮಿಲಿಯವ್ರಿಗೂ ಸ್ವಲ್ಪ ಟೆನ್ಷನ್ ಇರುತ್ತೆ. ಸೊ ನಮ್ಮನೇಲಿ ಹೆಣ್ಮಗಳು ಓದಲು, ಬಾಂಬೆಲಿ ಹೇಗಿದ್ದಾರೋ ಏನೋ, ಸೇಫ್ ಆಗಿದ್ದಾರಾ ಏನೋ ಅನ್ನೋದೊಂದು ತುಂಬ ಟೆನ್ಷನ್ ಇರುತ್ತೆ. ಸೊ ಹಾಗಾಗಿ ನಮ್ಮ ಹೆಣ್ಮಕ್ಳು ಎಲ್ಲ ಇಲ್ಲೇ ಮೇಕಪ್ ಕಲಿಬೇಕು ಅನ್ನೋದಕ್ಕೋಸ್ಕರ ಬಾಂಬೆಯಿಂದ ಮೇಕಪ್ ಆರ್ಟಿಸ್ಟ್ನ ಕರೆಸಿ ಸೊ ನಾವಿಲ್ಲೇ 5 ದಿನದ ವರ್ಕ್ಶಾಪ್ ಇಟ್ಟಿದ್ವು. ಸೊ ಒಬ್ಬರೊಬ್ಬರು ತುಂಬ ಒಳ್ಳೊಳ್ಳೆ ಕಲಾವಿದರೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗೆ ತುಂಬಾ ಮೇಕಪ್ನೆಲ್ಲ ತುಂಬ ಚೆನ್ನಾಗಿ ಕಲ್ತಿದ್ದಾರೆ. ಇಂಟರ್ನ್ಯಾಷನಲ್ ಹೇರ್ ಸ್ಟೈಲ್ ಕೂಡ ತುಂಬ ಚೆನ್ನಾಗಿ ಕಲ್ತಿದ್ದಾರೆ. ಇವತ್ತು 5ನೇ ದಿನದ ಏನೊಂದು ವರ್ಕ್ಶಾಪ್ ಇದೆ, ಈ ವರ್ಕ್ಶಾಪಲ್ಲೇ ಒಂದು ಮೇಕಪ್ ಆಗಲಿ ಮತ್ತು ಒಂದು ಹೇರ್ ಸ್ಟೈಲ್ ಕ್ಲಾಸ್ ಆಗಲಿ ಹೇರ್ ಸ್ಟೈಲ್ ಮೇಕಪ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಸೊ ಒಂದು ಕರ್ನಾಟಕ ವುಮೆನ್ ಸೇವಾ ಟ್ರಸ್ಟ್ ಕಡೆಯಿಂದ ಒಂದು ಕ್ಲಾಸ್ ಇಟ್ಟಿದ್ದೀನಿ, ಇಟ್ಟಿರೋದಕ್ಕೆ ಇಷ್ಟು ಜನ ಬಂದು
ಸೊ ತುಂಬ ಶ್ರದ್ಧೆ ಭಕ್ತಿಯಿಂದ ಎಲ್ಲ ಕ್ಲಾಸ್ ಕಲ್ತಿದ್ದೀರಾ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಇವಾಗ ಇಲ್ಲಿ ಏನೊಂದು ಕಲ್ತಿದ್ದೀರಾ, ಏನೊಂದು ಅಮೌಂಟು ನೀವು ಚಿಕ್ಕ ಚಿಕ್ಕ ಪೇ ಮಾಡಿದ್ದೀರಾ, ಅದನ್ನು ಅತ್ತರಷ್ಟು ಸಂಪಾದನೆ ಮಾಡ್ಕೋಬೇಕು. ಮತ್ತು ನೀವುಗಳು ಇವಾಗ ಇಂಟರ್ನ್ಯಾಷನಲ್ ಮೇಕಪ್ ಆರ್ಟಿಸ್ಟ್ ಆಗಿದ್ದೀರಾ, ಸೊ ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್ ತೊಗೊಂಡು ಇಂಟರ್ನ್ಯಾಷನಲ್ ಮೇಕಪ್ ಆರ್ಟಿಸ್ಟ್ ಆಗಿದ್ದೀರಾ, ಸೊ ನಿಮ್ಮ ಹೆಸರು ಕೀರ್ತಿ ಎಲ್ಲ ತುಂಬ ಅಜರಾಮರವಾಗಿ ಬೆಳಿಬೇಕು ಅಂತ ನಾನು ಕೇಳ್ಕೊತೀನಿ. ಅದ್ಭುತ ಮೇಡಮ್, ಪ್ರತಿ ಸಲ ನೀವು ಹೇಳ್ತಾ ಇರ್ತೀರಾ ನಿಮ್ಮೊಬ್ಬರಿಂದನೇ ಎಲ್ಲ ಸಾಧ್ಯ ಇಲ್ಲ, ನಿಮ್ಮ ಟ್ರಸ್ಟಿನ ಎಲ್ಲ ನಿರ್ದೇಶಕರು ಅವ್ರು ಕೈ ಜೋಡಿಸೋದ್ರಿಂದ ಎಲ್ಲ ಯಶಸ್ವಿಯಾಗಿ ಮಾಡ್ತಾಯಿರ್ತೀರಾ ಅಂತ. ಸೊ ಆ ನಿರ್ದೇಶಕರನ್ನ ಮತ್ತೊಮ್ಮೆ ನೀವು ಪರಿಚಯ ಮಾಡಿ ಮೇಡಮ್. ಸೊ ಗೀತಾ ಕಮಲ್ ರಾಜ್ ಅಂದ್ಬಿಟ್ಟು, ಸೊ ಇವರು ಡೈರೆಕ್ಟರ್ ಆಗಿದ್ದಾರೆ. ಸೊ ನಾನು ಒಂದು ಜಾಗ ಬೇಕು, ಹುಡುಕ್ತಾ ಇದೆ ಎಲ್ಲಿ ಮಾಡೋದು ಸೂರ್ಯ ಸರ್ದು ಸೆಮಿನಾರು ಅಂತ. ಸೊ ಅವಾಗ ಗೀತಾ ಅವ್ರು ಹೇಳಿದ್ರು, ಮೇಡಮ್ ಇಲ್ಲ ನಮ್ಮನೇಲೇ ಮಾಡೋಣ ಅಂದ್ಕೊಂಡು ಗೀತಾ ಡೇ 1 ಡೇ 5 ನಂಗೆ ತುಂಬ ಚೆನ್ನಾಗಿ ಎಂಕರೇಜ್ ಮಾಡಿದ್ದಾರೆ. ಸೊ ಎಲ್ಲರಿಗೂ ಒಂದು ಕಾಫಿ ಆಗಲಿ, ಒಂದು ಐಸ್ ಕ್ರೀಮ್ ಆಗಲಿ, ಸೊ ತುಂಬಾ ಚೆನ್ನಾಗಿ ಕೊಟ್ಟು, ಮತ್ತು ಎಲ್ಲರೂ ಕ್ಲಾಸಿಗೆ ಬರ್ತಾರೆ ಅಂತ ಅವ್ರು ಮುಂಚೆನೇ ಬಂದು ಕಾಯ್ಕೊಂಡು ಕೂತ್ಕೊತಿದ್ರು. ಮೇಡಮ್ ಸ್ಟೂಡೆಂಟ್ ಎಲ್ಲ ಬಂದುಬಿಡ್ತಾ ಇದ್ದಾರೆ ಬನ್ನಿ ಮೇಡಮ್ ಅಂತ ನನಗೂ ಕೂಡ ಫೋನ್ ಹಾಕ್ತಿದ್ರು. ಸೊ ಗೀತಾ ಅವರು ನನಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ಕರ್ನಾಟಕ ವುಮೆನ್ ಸೇವಾ ಟ್ರಸ್ಟ್ ಕಡೆಯಿಂದ ತುಂಬಿದ ಧನ್ಯವಾದಗಳು ಗೀತಾ. ಹಾಗೆ ಸವಿತಾ ಇವರು ಕೂಡ ಡೈರೆಕ್ಟರ್ ಆಗಿದ್ದಾರೆ. ಸೊ ಡೇ 1 ಡೇ 5 ಇವರು ಕೂಡ ನನ್ನ ಜೊತೆ ತುಂಬ ಚೆನ್ನಾಗಿ ಎಂಕರೇಜ್ ಮಾಡಿದ್ದಾರೆ. ಸೊ ಮೇಕಪ್ ಕಲಿಬೇಕಾದ್ರೆ ಎಲ್ಲರಿಗೂ ಎಂಕರೇಜ್ ಮಾಡ್ತಿದ್ರು, ಚೆನ್ನಾಗಿ ಕಲೀರಿ, ಹೇರ್ ಸ್ಟೈಲ್ ಆಗಲಿ ತುಂಬ ಚೆನ್ನಾಗಿ ಕಲೀರಿ ಅಂದ್ಕೊಂಡು ಪ್ರತಿಯೊಬ್ಬರಿಗೂ ಎಂಕರೇಜ್ ಮಾಡಿ ತುಂಬಾ ಚೆನ್ನಾಗಿ ನಮಗೆ ಒಂದು ಸಪೋರ್ಟಿಂಗಾಗಿ ನಿಂತಿರೋ ಒಂದು ಪಿಲ್ಲರ್ ಇವರು. ಸೊ ಸವಿತಾ ಕೂಡ ಕರ್ನಾಟಕ ವುಮೆನ್ ಸೇವಾ ಟ್ರಸ್ಟ್ ಕಡೆಯಿಂದ ತುಂಬಿದ ಧನ್ಯವಾದಗಳು. ಸೊ ಹಾಗೆ ಮಾಲ್ತಿ, ಸೊ ಇವ್ರ ಬಗ್ಗೆ ಹೇಳಬೇಕು ಅಂದ್ರೆ ಇದು ರೌಡಿ ಬೇಬಿ. ನಾನು ಎಲ್ಲೇ ಹೋಗಬೇಕು ಎಲ್ಲೇ ಬರಬೇಕು ಅಂದರು, ಮೇಡಮ್ ಬನ್ನಿ ನಾನು ಇದನ್ನು 2-ವೀಲರಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ. ಸೊ ನಮ್ಮ ಒಂದು ಟ್ರಸ್ಟ್ಗೆ ನಾನು ಎಲ್ಲೇ ಹೋಗಬೇಕು ಎಲ್ಲೇ ಬರಬೇಕು ಅಂದರು, ಸೊ ಫಸ್ಟ್ ಬಂದು ನಿಂತ್ಕೊತಾರೆ, ಬನ್ನಿ ಮೇಡಮ್ ಹೋಗೋಣ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಅವರು ಡೇ 1 ಡೇ 5 ನನ್ನ ಜೊತೆ ಬಂದು, ಸೊ ಮಧ್ಯಾಹ್ನ ಬಂದು ಊಟದ ಆರ್ಗನೈಸ್ ಇರ್ಬೋದು, ಇಲ್ಲ ಸಂಜೆ ಒಂದು ಕಾಫಿ ಆರ್ಗನೈಸ್ ಇರ್ಬೋದು, ಪ್ರತಿಯೊಂದು ಮಾಡಿ ಇಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯಗಳು ನೋಡಿಕೊಂಡು, ಸೊ ಅವರು ಒಂದು ತುಂಬ ಚೆನ್ನಾಗಿ ನನಗೆ ಇಲ್ಲಿಗೆ ಈ ಒಂದು ಕಾರ್ಯ SSP ಮಾಡಿಕೊಡೋದಕ್ಕೆ ನನಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ. ಸೊ ಮಾಲ್ತಿಗೂ ಕೂಡ ಕರ್ನಾಟಕ ವುಮೆನ್ ಸೇವಾ ಟ್ರಸ್ಟ್ ಕಡೆಯಿಂದ ತುಂಬಿದ ಧನ್ಯವಾದಗಳು. ಸೊ ಹಾಗೆ ನಮ್ಮ ಒಂದು ಕರ್ನಾಟಕ ವುಮೆನ್ ಸೇವಾ ಟ್ರಸ್ಟ್ ಸದಸ್ಯರಿಗೆ ನನ್ನ ಕಡೆಯಿಂದ ತುಂಬಿದ ಧನ್ಯವಾದಗಳು ಹೇಳಲೇಬೇಕು. ಯಾಕೆಂದರೆ ನಾನು ಏನೇ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ರು ಪ್ರತಿಯೊಬ್ಬರು ನನಗೆ ಮೇಡಮ್ ಮಾಡಿ ಮೇಡಮ್ ಚೆನ್ನಾಗಿರುತ್ತೆ ನಾವು ಬರ್ತೀವಿ ಅಂತ ಒಂದು ಸಪೋರ್ಟ್ ಕೊಡ್ತಾರೆ. ಸೊ ಇಲ್ಲಿ ಬಂದು ನೀವು ಇವತ್ತೆಲ್ಲ ಒಂದು ಒಳ್ಳೆ ಮೇಕಪ್ ಕಲ್ತಿದ್ದೀರಾ, HD ಮೇಕಪ್ ಆಗಲಿ, ಪಾರ್ಟಿ ವೇರ್ ಮೇಕಪ್ ಆಗಲಿ, ರಿಸೆಪ್ಷನ್ ಲುಕ್ಕು, ಸೊ ನೈಟ್ ಡೇ ಮೇಕಪ್ಪು, ಸೊ ಫ್ಯಾಷನ್ ಶೋ ಮೇಕಪ್ ಎಲ್ಲ ತುಂಬ ಚೆನ್ನಾಗಿ ಕಲ್ತಿದ್ದೀರಾ, ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಮೇಕಪ್ ಕೂಡ ಕಲ್ತಿದ್ದೀರಾ, ನೀವು ಇಲ್ಲಿ ಕಲ್ತಿರೋದು ಏನೋ ಒಂದು ಕಲ್ತಿದ್ದೀರಾ ಅದನ್ನು ಇಲ್ಲಿಗೆ ಬಿಡಬೇಡಿ, ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಂಟರ್ನ್ಯಾಷನಲ್ ಮೇಕಪ್ ಆರ್ಟಿಸ್ಟ್ ಅಂತ ನಿಮ್ಮದು ಒಂದು ವಿಸಿಟಿಂಗ್ ಕಾರ್ಡಲ್ಲಿ ಪ್ರಿಂಟ್ ಮಾಡಿಸ್ಕೊಂಡು, ಸೊ ನಿಮ್ಮ ಒಂದು ಕೆಲಸನ ತುಂಬ ಎತ್ತರವಾಗಿ ಹೋಗಿ ಇಟ್ಕೊಳ್ಳಿ, ತುಂಬ ಚೆನ್ನಾಗಿ ಸಂಪಾದನೆ ಮಾಡಿ. ಸೊ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮೇಕಪ್ ಆರ್ಟಿಸ್ಟ್ಗೂ ಆಲ್ ದ ಬೆಸ್ಟ್ ಹೇಳ್ತೀನಿ, ಮತ್ತು ನನ್ನ ಕಡೆಯಿಂದ ತುಂಬಿದ ಧನ್ಯವಾದಗಳು ಹೇಳ್ತೀನಿ. ವೀಕ್ಷಕರೇ, ಕೇಳಿಸ್ಕೊಂಡ್ರ, ಈ ಒಂದು ವುಮೆನ್ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಪುಷ್ಪಾ ನಾಗಭೂಷಣ್ ಅವರು ಮತ್ತು ಅವರ ನಿರ್ದೇಶಕರುಗಳು, ಅವರಲ್ಲಿರ್ತಕ್ಕಂಥ ಒಡನಾಟ ಒಗ್ಗಟ್ಟು, ಅವರು ತಮ್ಮ ಸದಸ್ಯರನ್ನು ತಮ್ಮಲ್ಲಿ ಕಲಿಕೆಗೆ ಬರತಕ್ಕಂಥ ಮಹಿಳೆಯರನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಂಡು ಅವರ ಜೀವನಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಅಂತ. ಇದರಲ್ಲಿ ಮೊದಲನೇದಾಗಿ ಈಗ ಈ ತರಬೇತಿಯನ್ನು ಯಶಸ್ವಿಯಾಗಿ ಮುಗಿಸಿ ನಂತರ ತಮ್ಮದೇ ಆದಂಥ ಒಬ್ಬ ಮಾಡೆಲನ್ನು ಕರೆತಂದು ಅವರ ಎಲ್ಲ ಕಲೆಯನ್ನು ಅವ್ರಿಗೆ ಧಾರೆ ಎರೆದು ಅತ್ಯದ್ಭುತವಾಗಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಬನ್ನಿ, ಅವನ್ನ ಮಾತನಾಡಿಸಿ ಅವರ ಅಭಿಪ್ರಾಯನ ಕೇಳಿ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ. ಗೌರಿ ಅಂತ, ನಾನು ಮಂಜುನಾಥ್ ನಗರದಿಂದ ಬಂದಿದ್ದೀನಿ, ಮತ್ತು ಕರ್ನಾಟಕ ವುಮೆನ್ ಸೇವಾ ಟ್ರಸ್ಟ್ ಕಡೆಯಿಂದ ನಾನು ಈ 5 ವರ್ಕ್ಶಾಪ್ಗೆ ಬಂದಿದ್ದೀನಿ. ಇಲ್ಲಿ ಅತ್ಯದ್ಭುತವಾಗಿ ನಮಗೆ ಎಲ್ಲರೂ ಸೂರ್ಯ ಸರ್ ಬಾಂಬೆಯಿಂದ ಬಂದು ಹೇಳ್ಕೊಟ್ಟಿದ್ದಾರೆ. ಕರ್ನಾಟಕ ವುಮೆನ್ ಸೇವಾ ಟ್ರಸ್ಟ್ ಕಡೆಯಿಂದ ಎಲ್ಲ ಡೈರೆಕ್ಟರ್ಸ್ಗಳು ಮತ್ತು ಪುಷ್ಪಾ ಮ್ಯಾಮ್, ಮೇಯ್ನ್ ಆಗಿ ಪುಷ್ಪಾ ಮ್ಯಾಮ್ ಕಡೆಯಿಂದ ನಾವು ಬಂದಿದ್ದೀವಿ. ತುಂಬ ಚೆನ್ನಾಗಿ ಎಲ್ಲ ಕಲ್ತಿದ್ದೀವಿ, ಮತ್ತು 5 ಏನೇನು ಫೆಸಿಲಿಟಿ ಬೇಕು ನಮಗೆ, ಯಾವ ಟೈಮ್ಗೆ ಏನೇನು ಬೇಕು, ಕಾಫಿ ತಿಂಡಿ ಊಟ ಆಗಿರ್ಬೋದು, ಎಲ್ಲ ಸಲಕರಣೆಗಳನ್ನು ಅವರು ಕೊಟ್ಟಿದ್ದಾರೆ, ನಮಗೆಲ್ಲ ಸಹಕರಿಸಿದ್ದಾರೆ. 5 ನಮ್ಗೆ ಒಂದು ದಿವಸನೂ ಬೇಜಾರಾಗಿಲ್ಲ, ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟು ಅವ್ರ ಕಡೆಯಿಂದ, ಪುಷ್ಪಾ ಮ್ಯಾಮ್ ಕಡೆಯಿಂದ ನಮಗೆ ಅನುಕೂಲ ಆಗಿದೆ. ನನ್ನ ಮಾಡೆಲ್ ಬಂದು ತ್ರಿಷಾ ಅಂತ. ನನ್ನ ಹೆಸರು ತ್ರಿಷಾ ಅಂತ. ನಮ್ಮ ಅತ್ತೆ ಅವರು ಇವರು ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ, ಇಷ್ಟ ಆಯಿತು. ಆಮೇಲೆ ಏನೂ ತೊಂದರೆ ಕೊಡ್ದಿಲ್ದಂಗೆ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿಲ್ಲ ಅಂತಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಾಡಲ್ ಇವ್ರು ಬಂದುಬಿಟ್ಟು ಉಮಾ ಅಂತ, ನನ್ನ ಮಗನ ಫ್ರೆಂಡು ಇವರು, ಕ್ಲಾಸ್ಮೇಟು, ಅವ್ರನ್ನ ನಾನು ಕರ್ಕೊಬಂದಿರೋದು. ನಮ್ಗೆ ಉಪಯೋಗ ಆಯಿತು, ಅದರಿಂದ ನೆಕ್ಸ್ಟ್ ಅರ್ನ್ ಮಾಡೋಕ್ಕೂ ನಮಗೆ ತುಂಬಾ ಉಪಯೋಗ ಆಗಿದೆ, ಅವರಿಂದ ನಮ್ಗೆ ತುಂಬ ಹೆಲ್ಪ್ ಆಗಿದೆ. ತುಂಬ ಧನ್ಯವಾದ ಪುಷ್ಪ ಮ್ಯಾಮ್.
ಹಲೋ, ನನ್ನ ಹೆಸರು ಉಮಾ ಅಂತ. ನಾನು ನನ್ನ ಬೆಸ್ಟ್ ಫ್ರೆಂಡ್ ಅವ್ರ ಮದರ್ ಹತ್ರ ಬಂದಿದ್ದೀನಿ ಇವತ್ತು ಮಾಡೆಲ್ ಆಗಿ. ಸೊ ಐ ಥಿಂಕ್ ಆಂಟಿ ತುಂಬ ಅಂದರೆ ಫ್ಯಾಂಟಾಸ್ಟಿಕ್ ಜಾಬ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಅಂತ ಗೊತ್ತೇ ಆಗಲ್ಲ. ಐ ಥಿಂಕ್ ನನ್ನ ಫ್ರೆಂಡ್ಸ್ ಕೂಡ ರೆಕಮೆಂಡ್ ಮಾಡ್ತೀನಿ. ನನ್ನ ಹೆಸರು ಸುಹಾಸಿನಿ. ನಾನು ಕರ್ನಾಟಕ ವುಮೆನ್ಸ್ ಸೇವಾ ಟ್ರಸ್ಟ್ ಪುಷ್ಪ ನಾಗಭೂಷಣ ಮೇಡಮ್ ಅವ್ರಿಗೆ ಕಡೆಯಿಂದ ಬಂದಿದ್ದೀನಿ. ಅವರು ನಮಗೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಒಳ್ಳೆ ಕೆಲಸ ನಮಗೆ ಕಲಿಸಿದ್ದಾರೆ. ಈ ಕಡೆ ಟ್ರಸ್ಟ್ ಕಡೆಯಿಂದ ಗಮನ ಕೊಡ್ತಾ ಅವ್ರನ್ನ ನೋಡ್ಕೊತ ಒಂದು ಕಡೆ ನಮಗೂ ಒಳ್ಳೆ ಜೀವನ ಮಾಡೋಕ್ಕೆ ಕನ್ನಡ ಅಷ್ಟು ಬರಲ್ಲ ಸರ್ ದಾರಿ ತೋರಿಸಿದ್ದಾರೆ. ನಿಜವಾಗ್ಲೂ ಪುಷ್ಪ ನಾಗಭೂಷಣ ಮೇಡಮ್ಗೆ ತುಂಬ ಧನ್ಯವಾದಗಳು ಸರ್. ನನ್ನ ಮಾಡಲ್ ಪೂಜಾ. ನಾನೇ ಫಸ್ಟ್ ಟೈಮ್ ಮಾಡಿದ್ದೆ ಸರ್ ಮೇಕಪ್ಪು. ಆ ಟ್ರಸ್ಟ್ ಕಡೆಯಿಂದ ಕಲ್ತ್ಕೊಂಡು ಫಸ್ಟ್ ಟೈಮ್ ಮಾಡಿದ್ದೀನಿ. ಇಲ್ಲ, ನೀವು ಮಾಡಿರೋ ವಿಧಾನದಲ್ಲಿ ನೋಡ್ತಿದ್ರೆ ಫಸ್ಟ್ ಟೈಮ್ ಅನಿಸ್ತಾನೆ ಇಲ್ಲ ಅಲ್ವಾ? ಎಷ್ಟೋ ಜನದ ಹಂಗೆ ಇದೆ, ಫಸ್ಟ್ ಟೈಮಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇದ್ದಾಗಿದೆ. ಹೌದು ಸರ್, ಈ ಟ್ರಸ್ಟ್ದಲ್ಲಿ ಮೇಡಮು ನಮ್ಮ ಕಡೆಯಿಂದ ಗಮನ ಕೊಡಿಸಿ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮೇಡಮ್ನು ಇಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಚೆನ್ನಾಗಿ ಮಾಡಿ, ಏನು ಹೆದರ್ಕೋಬೇಡಿ, ಚೆನ್ನಾಗೇ ಮಾಡಿ ಅಂತ ಮೇಡಮೇ ಎನ್ಕರೇಜ್ ಮಾಡಿದ್ದಾರೆ ಸರ್ ಎಲ್ಲರಿಗೂ. ಪೂಜಾ ಅಂತ, ನಾನು ಫಸ್ಟ್ ಟೈಮ್ ಮೇಕಪ್ ಮಾಡಿಸ್ಕೊತಿರೋದು. ಇಲ್ಲ ತುಂಬ ಸ್ಪೆಷಲ್ ಆಗಿದೆ, ತುಂಬ ಚೇಂಜ್ ಇದೆ, ಚೆನ್ನಾಗಿ ಮಾಡಿದ್ದಾರೆ. ಹೆಸರು ವರಲಕ್ಷ್ಮಿ ಅಂತ. ನಾನು ಬ್ಯೂಟಿಷಿಯನ್ ಮಾಡ್ಕೊಂಡಿದ್ದೀನಿ. ಆ ಥರ ಇಂಟರ್ನ್ಯಾಷನಲ್ ಮೇಕಪ್ ಎಲ್ಲ ನಾನು ಕಲ್ತಿರಲಿಲ್ಲ ಸರ್. ಮೇಡಮ್ಮಿಂದ ನಾವು ಇಂಟರ್ನ್ಯಾಷನಲ್ ಮೇಕಪ್ ಕಲ್ತಿದ್ದೀವಿ. ಅದು ಬಾಂಬೆಯಿಂದ ಅವ್ರ ಸರ್ ಬಂದು ಹೇಳ್ಕೊಟ್ಟಿದ್ದಾರೆ. ಮೇಡಮ್ ಇಲ್ಲ ಅಂದರೆ ಅದು ಆಗ್ತಾನೆ ಇರಲಿಲ್ಲ. ಅವ್ರ ಸರ್ ಇಲ್ಲಿ ಬರೋದಕ್ಕೂ ಅವ್ರಿಗೆ ಚಾನ್ಸ್ ಇರ್ತಿರ್ಲಿಲ್ಲ. ಮೇಡಮ್ಮಿಂದ ಅವರು ಬಂದರು, ನಮಗೆಲ್ಲ ಮೇಡಮ್ಮಿಂದನೇ ಎಲ್ಲ ಕಲಿಸ್ಕೊಟ್ರು. ಮತ್ತು ಕರ್ನಾಟಕ ವುಮೆನ್ಸ್ ಟ್ರಸ್ಟ್ ಕಡೆಯಿಂದನೂ ನಮ್ಗೆ ತುಂಬ ಹೆಲ್ಪ್ ಆಗ್ತಿದೆ ಸರ್. ಮೇಡಮ್ ಅಂದ ನಮಗೆ ಮೈಯೆಲ್ಲ ಜುಮ್ ಅನ್ನುತ್ತೆ ಮೇಡಮ್ ಹೆಸರು ಕರೆದ್ರೆ. ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ಸರ್. ಭಾಳ ಯಶಸ್ವಿಯಾಗಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತರಬೇತಿ ತೊಗೊಂಡು ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ. ಮೊದಲನೇದಾಗಿ ಈ ಸರ್ಟಿಫಿಕೇಟ್ ಕೋಟಿಗೆ ಬೆಲೆ ಬಾಳುತ್ತೆ. ಯಾಕೆ ಅಂತಂದರೆ ಕಾಸು ಕೊಟ್ಟು ತೊಗೊಂಡ್ರು ಭಯ ಇದ್ದೇ ಇರುತ್ತೆ, ಯಾಕಂದರೆ ಯಾರು ಕಂಡುಹಿಡಿತಾರೋ, ಇದು ಫೇಕ್ ಅಂತ ಗೊತ್ತಾಗುತ್ತೇನೋ ಅಂತ. ಬಟ್ ನೀವೇ ಸ್ವತಃ ಕಲಿತು ಆ ವಿದ್ಯೆಯಿಂದ ಸಂಪಾದಿಸಿದ್ದೀರಾ. ದೊಡ್ಡ ದೊಡ್ಡ ಸಂಸ್ಥೆಗಳು ಏನಾದ್ರು ಕೇಳಿದಾಗ ನಿಮಗೆ ಮೇಕಪ್ಪು ಚೆನ್ನಾಗಿ ಗೊತ್ತಿದೆಯಾ ಅಂತಂದಾಗ ಈ ಸರ್ಟಿಫಿಕೇಟಲ್ಲಿ ಪ್ರೆಸೆಂಟ್ ಮಾಡಿದಾಗ ನಮ್ಮ ವಿಜುವಲ್ಸ್ ಎಲ್ಲ ನಮ್ಮನ್ನು ತೋರಿಸಿರ್ತೀವಲ್ಲ ಕರ್ನಾಟಕ ವುಮೆನ್ಸಿಂದ, ನಿಮ್ಗೆ ಒಳ್ಳೊಳ್ಳೆ ಆರ್ಡರ್ ಸಿಗೋ ಚಾನ್ಸಸ್ ಇರುತ್ತೆ. ಅದು ಸಂತೋಷ ಆಗ್ತಾ ಇದೆ ಮೇಡಮ್? ಹೇಗೆ? ತುಂಬ ಸರ್, ತುಂಬ ಸಂತೋಷ ಆಗ್ತಿದೆ ಸರ್. ಅದೆಲ್ಲ ಕ್ರೆಡಿಟ್ ಎಲ್ಲ ಮೇಡಮ್ದೇ ಸರ್. ಪ್ರೀತಿ ಅಂತ ಸರ್ ನಮ್ಮ ಮನೆ ಓನರ್ ಮಗಳು. ಅವ್ರು ಬರಲ್ಲ ಅಂದ್ಕೊಂಡು ನಾನೇನೋ ಯಾರು ಸಿಗಲ್ಲ ಅಂದ್ಕೊಂಡಿದ್ದೆ. ಹೆಂಗೋ ನನಗೋಸ್ಕರ ಪಾಪ ಬಂದು ಕಾಲು ನೋವಾದರೂ ಬೆಳಗ್ಗೆಯಿಂದ ನನಗೆ ತುಂಬ ಸಪೋರ್ಟ್ ಕೊಟ್ಟರು ಸರ್ ಮೇಕಪ್ ಮಾಡೋದಕ್ಕೆಲ್ಲ. ಹೌದು ಸರ್. ಸೂಪರ್ಮ್ಮ, ಅವರು ಓನರ್ ಮಗಳು ಅಂತ ಹೇಳ್ತಿದ್ದಾರೆ. ಓನರ್ ಮಗಳನ್ನ ಇಷ್ಟು ಚೆಂದವಾಗಿ ತೋರಿಸಿ ಒಬ್ಬ ಮಾಡ್ಲು ಹೇಗಿರಬೇಕು ಟ್ರೆಡಿಷ್ನಲ್ ಆಗಿ ಅಂತ ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಡ್ರೆಸ್ಸು, ಸೆಲೆಕ್ಷನ್ನು, ಒಡವೆ, ಹೇರ್ ಸ್ಟೈಲ್ ಜೊತೆಗೆ ಅವ್ರ ಕಾಲು ಗಾಯ ಆಗಿದ್ರು ಕೂಡ ಮಾಡ್ತಾಯಿದ್ದಾರೆ. ಸೊ ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿರೋದಕ್ಕೆ ನೀವು ಬಾಡಿಗೆ ಏನಾದ್ರು ನಿಮ್ಮ ತಂದೆಗೆ ಹೇಳಿ ಕಮ್ಮಿ ಮಾಡಿಸ್ತೀರಾ? ಶೋರ್ ಶೋರ್ ಮಾಡಿಸ್ತೀನಿ. ಬಾಡಿಗೆ ಅಷ್ಟೇ ಅಲ್ಲ, ನನ್ನ ಫ್ರೆಂಡ್ಸಿಗೆಲ್ಲ ರೆಕಮೆಂಡ್ ಮಾಡಿ. ಸೊ ಇನ್ನೂ ಎಕ್ಸ್ಟ್ರಾ ನೆಕ್ಸ್ಟ್ ಟೈಮಿಂದ ಜಾಸ್ತಿ ಬಾಡಿಗೆ ಕೊಡೋ ಥರ ಮಾಡ್ತೀನಿ. ನನ್ನ ಹೆಸರು ಪ್ರೀತಿ. ನಂದು ಇದು ಸೆಕೆಂಡ್ ಟೈಮ್ ಮೇಕಪ್ ಮಾಡಿಸ್ಕೊಂತಿರೋದು. ಫಸ್ಟ್ ಟೈಮ್ ಅವ್ರ ಹತ್ರನೇ ಮಾಡಿಸ್ಕೊಂಡಿದ್ದು. ಸಿಗ್ನಿಫಿಕೆಂಟ್ ಚೇಂಜಸ್ ಇದೆ. 5 ಡೇಸಲ್ಲಿ ಇಷ್ಟು ಚೆನ್ನಾಗಿ ಇಂಟರ್ನ್ಯಾಷನಲ್ ಲೆವೆಲ್ ಮೇಕಪ್ ಎಲ್ಲ ಕಲ್ತ್ಕೊಂಡು ಇಷ್ಟು ಸಖತ್ತಾಗಿ ಮಾಡಿದ್ದಾರೆ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಅವರ್ ಆ್ಯಕ್ಚುಲಿ. ನೋಡಿ, ಅವ್ರು ಮಾತಾಡೋದ್ರಲ್ಲಿ ಗೊತ್ತಾಗ್ತದೆ ಎಷ್ಟು ಹೆಮ್ಮೆ ಇದೆ ಅವರು ನೀವು ಮಾಡಿಸಿರೋದು. ಇನ್ನೊಂದು ಪ್ರಶ್ನೆ ಕೇಳಬೇಕು ನಿಮಗೆ. ವೃತ್ತಿಪರತೆ ಅಂತ ಕನ್ನಡದಲ್ಲಿ ಹೇಳ್ತಾರೆ, ಅಂದರೆ ಪ್ರೊಫೆಷನಲಿಸಮ್. ಏನೇ ತೊಂದರೆ ಆಗ್ತಿದ್ರು ಪ್ರೊಫೆಷನಲಿಸಮಲ್ಲಿ ಏನಾರು ಒಂದು ವರ್ಕ್ ತೊಗೊಂಡಿದ್ರೆ ಅದು ಕಂಪ್ಲೀಟ್ ಮಾಡೋವ್ರಿಗೆ ಬಿಡಬಾರ್ದು ಅಂತಿರುತ್ತೆ. ನಿಮ್ಮ ಕಾಲು ಗಾಯ ಆಗಿತ್ತು ಪಾಪ, ನಡೆದೇ ಆಗ್ಬೇಕಾದ್ರೆ ಸ್ವಲ್ಪ ತುಂಬ ನಿಮ್ಗೆ ಹೇಳಿ ಹೇಳಿ ಮಾಡಿಸೋವಾಗ ನಿಮ್ಗೆ ತೊಂದರೆ ಎಲ್ಲ ಆಗ್ತಿದ್ರು, ಆದರೂ ಬಿಡದೆ ಮಾಡ್ತಿದ್ರಲ್ಲ. ಈ ಪಟ್ಟು ಮತ್ತು ಈ ಒಂದು ಹಠ ಮತ್ತು ಸಾಧಿಸಬೇಕು ಅನ್ನೋ ಛಲ ಹೇಗೆ ಬಂತು ನಿಮ್ಗೆ? ಐ ಆಮ್ ಪ್ರೌಡ್ ಆಫ್ ಅವರ್. ಲೈಕ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಸೊ ಅವ್ರು ನಾನು ಬಿಟ್ಕೊಡೋದಕ್ಕಾಗಲ್ಲ. ಅವ್ರು ಅಷ್ಟೊಂದು ಎಫರ್ಟ್ ಹಾಕಿ 5 ದಿವಸದಲ್ಲಿ ಕಲ್ತ್ಬಿಟ್ಟು ಆ್ಯಂಡ್ ಶಿ ಈಸ್ ಗಿವಿಂಗ್ ಆಲ್ ಅವರ್ ಬೆಸ್ಟ್. ಈವನ್ ಐ ಶುಡ್ ಡೂ ದ್ಯಾಟ್, ಐ ಶುಡ್ ಬಿ ಈಕ್ವಲ್ ಟು ದ್ಯಾಟ್ ಅಲ್ವಾ? ಎಕ್ಸಾಕ್ಟ್ಲಿ, ನಾವು ಬಯಸಿದ್ದು ಅದೇ ಆನ್ಸರ್ನ. ಅವ್ರ ಪರಿಶ್ರಮಕ್ಕೆ ನಾನು ಹೇಗಾದರೂ ಮಾಡಿ ಅದು ನಿಲ್ಲಿಸಬೇಕು ಅನ್ನೋದಕ್ಕೋಸ್ಕರ ನಿಮ್ಗೆ ನೋವಾಗ್ತಾ ಇದ್ರು ಮಾಡಿದ್ರೆ ಆಲ್ ದ ಬೆಸ್ಟ್. ತಾಯಿ ಭುವನೇಶ್ವರ್ ನಿಮಗೆ ಒಳ್ಳೇದು ಮಾಡಲಿ ಮ್ಯಾಮ್. ಆಲ್ ದ ವೆರಿ ಬೆಸ್ಟ್. ನನ್ನ ಹೆಸರು ಈಶ್ವರಿ ಅಂತ. ನನ್ನ ಮಾಡೆಲ್ ಬಂದ್ಬಿಟ್ಟು ಕಾವ್ಯ ಅಂತ, ನನ್ನ ಫ್ರೆಂಡ್ ಮಗಳೇ. ಸೊ ಇದೆಲ್ಲ ಅರೇಂಜ್ ಮಾಡಿ ಮೇಡಮ್ ತುಂಬ ಚೆನ್ನಾಗಿ ನಮಗೆ ಡೇ 1 ಇಂದ ತುಂಬ ಚೆನ್ನಾಗಿ ಅರೇಂಜ್ ಮಾಡಿಕೊಟ್ರು. ನಮ್ಮ ಅವ್ರಿಗೆ ಯಾವಾಗಲೂ ಚಿರುಋಣಿ ಆಗಿರ್ತೀವಿ. ಮತ್ತು ಕಾವ್ಯ ಅವರು ನನ್ನ ಲಾಸ್ಟ್ ಮೂಮೆಂಟ್ಸಾಗ ಯಾರೂ ಸಿಕ್ಕಲಿಲ್ಲ, ಇವ್ರು ಸಿಕ್ಕಲು ಒಪ್ಕೊಂಡು ಕರ್ಕೊಂಡ್ಬಂದೆ. ತುಂಬ ಚೆನ್ನಾಗಿ ಕಲಿಸ್ಕೊಟ್ರು, ನಮಗೆ ತುಂಬ ಅನುಕೂಲ ಮಾಡಿಕೊಟ್ರು ಮೇಡಮ್. ಮೇಡಮಿಂದ ನಾವು ಯಾವತ್ತೂ ಲೈಫ್ ಲಾಂಗ್ ಸಾಯೋ ತನಕ ಬರೆಯಲ್ಲ. Thank you.
ಫೀಲ್ ಆಗುತ್ತೆ. ನಮ್ಮ ಪುಷ್ಪ ಮ್ಯಾಮ್ಗಂತೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಅನ್ಕೊಂಡಿರ್ಲಿಲ್ಲ ಸರ್ ನಾನು ತೊಗೋತೀನಿ ಇಂಟರ್ನ್ಯಾಷನಲ್ಲು, ನಾನು ಪಾರ್ಲರಲ್ಲೇ ನಾನು ಟೈಮ್ ಪಾಸ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ನಾನು ಈ ಟ್ರಸ್ಟಿಗೆ ಸೇರಿ ನಾನು ಈ ಥರ ನಾನೊಂದು ಸರ್ಟಿಫಿಕೇಟ್ ತೊಗೋತೀನಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಈಗ ನಾನು ತೊಗೊಂಡಿದ್ದೀನಿ, ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ನಾನು ಇನ್ನೂ ಪುಷ್ಪ ಮ್ಯಾಮಿಂದ ತುಂಬ ಹೆಲ್ಪ್ ತೊಗೊಂಡು ನಾನು ಇನ್ನೂ ಮುಂದೆ ಹೋಗಬೇಕು ಅಂತ ತುಂಬ ಆಸೆ ಇದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನನ್ನ ಹೆಸರು ಅನುಷಾ ಅಂತ. ಆ್ಯಕ್ಚುಲಿ ಮೇಕಪ್ ಮಾಡಿಸೋದೆಲ್ಲ ನನಗೆ ಅಭ್ಯಾಸನೇ ಇಲ್ಲ, ಇದು ನಾನು ಫಸ್ಟ್ ಟೈಮ್ ಮೇಕಪ್ ಮಾಡಿಸ್ಕೊತಿರೋದು. ಅವ್ರು ರೆಫರ್ ಮಾಡಿದರು, ಅವ್ರ ಫ್ರೆಂಡ್ ಇವರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ನಾನು ಅಡ್ವೈಸ್ ಮಾಡ್ತಿದ್ದೀನಿ ಇವ್ರ ಹತ್ರ ಮಾಡಿಸ್ಕೊಬೋದು ಅಂತ. ಅಷ್ಟು ಸಪೋರ್ಟಿವಾಗಿ ಮಾಡಿದ್ದಾರೆ ಮೇಕಪ್ನ. ಓಕೆ, ಐ ಆಮ್ ಪ್ರೌಡ್ ಆಫ್ ಅವರ್ ಶೀ ಈಸ್ ಟೇಕಿಂಗ್ ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್. ಸೊ ಕಂಗ್ರೆಸ್ ಫಾರ್ ಅವರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಪುಷ್ಪಾ ಮೇಡಮ್ ಆಲ್ಸೋ. ಇಲ್ಲೊಬ್ಬ ವಿಶೇಷವಾದಂಥ ತರಬೇತಿ ಪಡೆದಂಥವರು ಮತ್ತು ಅವರು ಮಾಡಲಿದ್ದಾರೆ, ಇವ್ರ ಬಗ್ಗೆ ನಾನು ಹೇಳಬೇಕು. ಯಾಕೆ ಅಂತಂದರೆ ಒಬ್ಬರು ಉದ್ಯಮಿಯಾಗಿ ಒಂದು ಉದ್ಯಮವನ್ನು ನಡೆಸ್ಕೊಳ್ಳೋದು ಭಾಳ ಕಷ್ಟ ಇದೆ. ಒಬ್ಬ ಮಹಿಳೆಯಾಗಿ ಐಸ್ ಕ್ರೀಮ್ಗೆ ಸಂಬಂಧಪಟ್ಟಿರುವಂತಹ ಫ್ಯಾಕ್ಟ್ರಿನ ನಿರ್ವಹಿಸಿ ಅದರ ವ್ಯಾಪಾರ ವಹಿವಾಟುಗಳನ್ನು ಒಂದು ಸಮರ್ಥವಾಗಿ ನಿಭಾಯಿಸೋದಿದೆಯಲ್ಲ, ಅದು ಸಾಮಾನ್ಯವಾದ ಮಾತಲ್ಲ. ಬಟ್ ಆದರೆ ಅಷ್ಟು ರುಚಿಕರವಾದಂಥದ್ದು ತಿಂಡಿ ತಿದ ಪದಾರ್ಥಗಳನ್ನು ಮಕ್ಕಳಿಗೆ ಫ್ಯಾಮ್ಲಿಗೆ ಎಲ್ಲ ಕೊಡೋವಾಗ ಸರ್ಕಾರದ ನೀತಿ ನಿಯಮಗಳು ಭಾಳ ಇರ್ತವೆ, ಮತ್ತು ಪ್ರಶ್ನೆಗಳು ಜಾಸ್ತಿ ಇರ್ತವೆ. ಏನಾಗುತ್ತೋ, ಅದು ಆರೋಗ್ಯದ ಮೇಲೆ ಯಾವ ಪರಿಣಾಮ ಬೀಳುತ್ತೋ. ಹಾಗಾಗಿ ಮೈಯೆಲ್ಲ ಕಣ್ಣಾಗಿ ಇಟ್ಕೊಂಡು ಅದರ ತಯಾರಿಕೆಯನ್ನು, ಅದರ ಪ್ಯಾಕಿಂಗನ್ನು, ಮತ್ತು ಅಚ್ಚುಕಟ್ಟಾಗಿ ಅದು ಜನಕ್ಕೆ ಹೋಗಿ ತಲುಪೋದನ್ನು ಅಥವಾ ಅಂಗಡಿಗಳಿಂದನೂ ಕೂಡ ಯಾವುದೇ ಗ್ರಾಹಕರಿಗೆ ತೊಂದರೆ ಆಗದಿರೋ ಥರ ನೋಡ್ಕೊಳ್ಳೋದು ಭಾಳ ಕಷ್ಟದ ಕೆಲಸ ಇದೆ. ಅಲ್ಲೇ ಅವರು ಜಯಿಸಿದ್ದಾರೆ ಮಹಿಳಾ ಉದ್ಯಮಿಯಾಗಿ. ಅವರಿಗೆ ನಮ್ಮ ಸಮುದಾಯ ಟಿವಿಯಿಂದ ಅವ್ರಿಗೆ ಅಭಿನಂದನೆ ಸಲ್ಲಿಸೋಣ. ಜೊತೆಗೆ ಅಂಥವರು ಈ ಒಂದು ಕರ್ನಾಟಕ ವುಮೆನ್ ಸೇವಾ ಟ್ರಸ್ಟಲ್ಲಿ ನಿರ್ದೇಶಕಿಯಾಗಿ ನಿಭಾಯಿಸ್ತಾರಂದರೆ ಹೇಳೋದೇ ಬೇಕಾಗಿಲ್ಲ. ಇಲ್ಲಿ ಕಷ್ಟಪಟ್ಟಿದ್ದನ್ನು ಕಲ್ತಿದ್ದನ್ನು ಅಲ್ಲಿ ಪ್ರಯೋಗ ಮಾಡಿ ಭಾಳ ಅದ್ಭುತವಾಗಿ ನಿಭಾಯಿಸ್ತಾ ಇದ್ದಾರೆ. ಜೊತೆಗೆ ಅವರು ಕಲ್ತಿದ್ದಾರೆ. ಈ ಒಂದು ಗರಿಮೆ ಜೊತೆಗೆ ಹಿರಿಮೆ ಜೊತೆಗೆ ಇನ್ನೊಂದು ಹಿರಿಮೆ ಸೇರಿಕೊಂಡಿದೆ, ಏನಪ್ಪ ಅಂದರೆ ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್ ಕೂಡ ಪಡ್ಕೊಂಡಿದ್ದಾರೆ. ಅವ್ರ ಸಂತೋಷವನ್ನು ಅವ್ರ ಬಾಯಿಂದನೇ ನಿಮ್ಮವರೆಗೂ ನಾವು ತಲುಪಿಸೋ ಪ್ರಯತ್ನ ಪಡ್ತೀವಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೊದಲನೇದಾಗಿ ಅಭಿನಂದನೆಗಳು ಮೇಡಮ್, ನೀವು ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಇದೆಲ್ಲ ಪುಷ್ಪ ಮೇಡಮ್ಗೆ ಸೇರಬೇಕು ಮತ್ತು ಸೂರ್ಯ ಸರ್ಗೆ. ನಾನು ಈ ಟ್ರಸ್ಟಲ್ಲಿ ಫಸ್ಟು ಜಾಯಿನ್ ಆದಾಗ ಪುಷ್ಪ ಮೇಡಮ್ ಅವರು ಮಾಡ್ತಿರೋ ಸೇವೆ ನನಗೆ ತುಂಬ ಇಷ್ಟ ಆಗಿ ನಾನು ಸೇರಿದ್ದು. ನಾನೊಂದು ಬ್ಯೂಟಿ ಕೋರ್ಸ್ ಮಾಡಿಲ್ಲ, ಒಂದು ಕಾಜಲ್ ಹಾಕಿಲ್ಲ, ಏನೂ ಇಲ್ಲ. ಜಸ್ಟ್ ನಾವೇನು ಡೈಲಿ ಮಾಡ್ಕೋತೀವಿ ಅಷ್ಟೇ ನಂಗೆ ಬರ್ತಿದ್ದಿದ್ದು. ನನಗೆ ನನ್ನ ಫ್ಯಾಕ್ಟ್ರಿ ಅದು ಇಲ್ಲೇ ನನಗೆ ಕೆಲಸ ಸರಿ ಇತ್ತು. ನಾನು ಆ ಟ್ರಸ್ಟಿಗೆ ಜಾಯ್ನ್ ಆಗಿದ್ದೆ, ನಾನು ಕೇಳಿದೆ ಮೇಡಮ್ ಎಲ್ಲ ಬ್ಯೂಟಿಷಿಯನ್ ಇದ್ದಾರೆ, ನಾನು ಇಲ್ಲ ಅಲ್ವಾ, ಏನು ಇಲ್ಲ ನಿನಗೆ ಸೇವೆ ಮಾಡೋಕ್ಕೆ ಇಷ್ಟ ಇದೆಯಲ್ಲ, ಬಾ ಓಕೆ ಅಂತ ಹೇಳಿದ್ರು. ಆಮೇಲೆ ಹಿಂಗೆ ಒಂದು ಆಪರ್ಚುನಿಟಿ ಸಿಕ್ತು ಕ್ಲಾಸ್ ಮಾಡ್ತೀವಿ ಅಂತ. ನನಗೆ ಮೊದಲೇ ಒಂದು ಆಸೆ ಇತ್ತು, ಇದು ನನ್ನ ಪ್ಯಾಷನ್ ಕಲಿಬೇಕು ಅಂಥೇಳಿ. ನಾನು ತುಂಬ ಇಷ್ಟಪಡ್ತಿದ್ದೆ. ಆಗೆಲ್ಲರೂ ಏನಕ್ಕೆ ಇದು ಕಲಿಬೇಕು ಅಂತ ಮನೇಲೆಲ್ಲ ಕಳಿಸಿರಲಿಲ್ಲ. ಈಗ ಇಷ್ಟು ವರ್ಷ ಆದಮೇಲೆ ನಮ್ಮ ಗಂಡನ ಕೇಳಿದೆ, ಆಯ್ತು ಹೋಗು ಪುಷ್ಪ ಮೇಡಮ್ ತಾನೇ, ಪುಷ್ಪ ಮೇಡಮ್ ಜೊತೆ ಇದ್ದರೆ ಏನು ಬೇಕಾದರೂ ಸಾಧಿಸ್ಬೋದು, ಅವರೆಲ್ಲ ಸರಿ ದಾರಿ ತೋರಿಸ್ತಾರೆ ಹೋಗು ಅಂದರು. ಅವರಿಂದ ನಾನು ಇಲ್ಲಿ ಬಂದು ಕಲ್ತಿರೋದು ಸರ್. ನಾನು ಫಸ್ಟ್ ಟೈಮ್ ಇದು ಮೇಕಪ್ ಮಾಡ್ತಾ ಇರೋದು, ನಂಗೆ ಮುಂಚೆ ಯಾರಿಗೂ ಮಾಡೂ ಇಲ್ಲ, ಇದುವರೆಗೂ ಯಾವುದೂ ಇಲ್ಲ. ಈಗಿದ್ದು ತುಂಬ ಸಂತೋಷ ಆಯಿತು ನಾನು ಮಾಡಿದ್ದು. ಈ ಕ್ರೆಡಿಟ್ ಎಲ್ಲ ಪುಷ್ಪ ಮೇಡಮ್ಗೆ ಹೋಗಬೇಕು, ನಂದೇನೂ ಇಲ್ಲ ಇದರಲ್ಲಿ, ಎಲ್ಲನೂ ಅವ್ರದ್ದೇನೆ. ಅವ್ರ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿ ಮಾಡಿದ್ದೀವಿ. ಅವ್ರು ಇಲ್ಲಿ ನಡೆಸಿಲ್ಲ, ಈ ಟ್ರಸ್ಟಲ್ಲಿ ನಡೆಸಿಲ್ಲ ಅಂದರೆ ನಮ್ಗೆ ಯಾರು ಸೂರ್ಯ ಸರ್ ಅನ್ನೋದು ಯಾರು ಗೊತ್ತಿಲ್ಲ, ಇನ್ನೊಬ್ರು ಯಾರು. ಬಟ್ ಈ ಟ್ರಸ್ಟಲ್ಲಿ ಬಂದಾಗ ಒಂದೊಂದು ಕಲಿತೀವಿ ನಾವು, ದಿನ ಹೊಸ ಹೊಸದು ಕಲಿತಾ ಇದ್ದೀವಿ. ಒಂದೇ ಥರ ಈ ಫ್ಯಾಷನ್ ಮೇಕಪ್ಪೇ ಕಲ್ತಿಲ್ಲ, ಇಲ್ಲ ಇನ್ನೊಂದು ಕಲ್ತಿಲ್ಲ, ಹೊಸ ಹೊಸದ್ದು ಎಲ್ಲ ಥರ ಕಲಿತಾ ಇದ್ದೀವಿ. ಒಂದು ಸೇವೆ ಮಾಡೋದಾಗಲಿ, ಇನ್ನೊಂದು ಮುಂದೆ ಬರೋದು. ಇವರು ಜನರಿಗೆ ಸೇವೆ ಮಾಡೋಕ್ಕೂ ಕರ್ಕೊಂಡು ಹೋಗ್ತಾರೆ, ದೆನ್ ನಮ್ಮನ್ನು ಮುಂದೆ, ನಮ್ಮ ಫ್ಯಾಮ್ಲಿ ಇಲ್ಲಿರೋರೆಲ್ಲ ಸ್ವಲ್ಪ ಬಡವರು ಇದ್ದಾರೆ, ಇದು ನಮ್ಮ ಎಕನಾಮಿನೂ ತುಂಬ ಮುಂದೆ ಬರೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದು ಎಲ್ಲರೂ ಆಗಲ್ಲ ಸರ್, ಇದ್ಬಿಟ್ಟು ಅದು ಮಾಡ್ತಾರೆ, ಅದ್ಬಿಟ್ಟು ಇದು ಮಾಡ್ತಾರೆ. ಬಟ್ ಎಲ್ಲದಕ್ಕೂ ಕೈ ಜೋಡಿಸಿ ನಮ್ಮನ್ನು ಅವ್ರು ಹೆಂಗೆ ಹೋಗ್ತಿದ್ದಾರೋ ನಮ್ಮನ್ನು ಅದ್ರ ಜೊತೆ ಕರಿತಾ ಇದ್ದಾರೆ, ಕೈ ಹಿಡ್ಕೊಂಡು ನಡೆಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಮಗುಗಳ ಥರ ಹೋಗ್ತಾ ಇದ್ದೀವಿ ಹಿಂದೆ. ಸಂಸ್ಕೃತಿ
ದಿ ಆಕ್ಷನ್. Ganesh. Hey man, which language is this? This is Kannada from Karnataka. Today is Kannada's day. Yeah, can I join with you? Enjoy! ಹುಟ್ಟಿದರೆ